ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾನು ಮಾತನಾಡಲಿಕ್ಕೆ ಹೊರಟಿರತಕ್ಕಂಥ ವಿಷಯ ಸತ್ವಹೀನ ಸಮಾಜಕ್ಕೆ ತತ್ವೈದ ಸಿದ್ಧಾಂತ ಸಾರಿದ ಮಹಾನ್ ಚೇತನರು ಬುದ್ಧ ಬಸವ ಅಂಬೇಡ್ಕರ್. ಸಮಾಜ ಸತ್ವಹೀನ ಸಮಾಜ, ಆ ಸತ್ವಹೀನ ಸಮಾಜಕ್ಕೆ ತತ್ವರಹಿತ ಸಿದ್ಧಾಂತ ಕೊಟ್ಟಿರತಕ್ಕಂಥ ಮಹಾನ್ ಚೇತನರು ಬುದ್ಧ ಬಸವ ಅಂಬೇಡ್ಕರ್ ಅಂತಕ್ಕಂಥ ವಿಷಯವನ್ನು ಇಟ್ಟುಕೊಂಡು ಇವತ್ತಿನ ದಿವಸ ಮಾತನಾಡಲಿಕ್ಕೆ ಯಾಕೆ ಅದೇ ವಿಷಯ ತಿಳಿಸಿಕೊಂಡೆ ಅಂತಕ್ಕಂಥದ್ದು. ವಿಚಾರ ವಿಶ್ವ ಸಾಕಷ್ಟು ವಿದ್ವಾಂಸವನ್ನು ಕಂಡಿತು, ಜ್ಞಾನಿಗಳನ್ನು ಕಂಡಿತು, ಪಂಡಿತರನ್ನು ಕಂಡಿತು, ಸಾಕಷ್ಟು ನಾಯಕರನ್ನು ಕಂಡಿತು. ಎಲ್ಲ ನಾಯಕರು ವಿಶ್ವದ ಮುಂದೆ ಒಂದು ಪರಿಚಯ ಎಂದಾಗ ಆ ಶಾಕ್ಯ ವಂಶದ ಸಿಂಹ ಸಿದ್ಧೋದರನ ಮಗ ಗೌತಮ ಬುದ್ಧ ಯಾಕೆ ಮನೆಯನ್ನು ಬಿಟ್ಟ, ಯಾಕೆ ಜಗತ್ತಿಗೋಸ್ಕರ ಹೋರಾಟ ಮಾಡಿದ, ಯಾಕೆ ಜಗತ್ತರ ತಪಾಯ ಮಾಡಿಕೊಂಡ, ಯಾಕೆ ಶಾಂತಿ ಮುಖಾಂತರ, ಶಾಂತಿ ಮುಖಾಂತರ, ಸಮಾನತೆ ಮುಖಾಂತರ ಜಗತ್ತಿಗೆ ಪ್ರಸಿದ್ಧಿಯನ್ನು ಕೊಟ್ಟ ಅಂತಕ್ಕಂಥ ವಿಷಯ ಬಹುಶಃ ಪ್ರಸ್ತುತ ಭಾರತಕ್ಕೂ ಅರ್ಥ ಆಗ್ತದೆ. ಏನ್ ಬೇಕಾದರೂ ಮಾಡಬಹುದಾಗಿತ್ತು. ಏಳು ಅರಮನೆಗಳು, ಸತ್ತರ ಅರಮನೆಗಳ ರಸ, ಸಾವಿರಾರು ಸೈನಿಕರು, ಏನ್ ಬೇಕಾದರೂ ಮಾಡಬಹುದಾಗಿತ್ತು, ಜಗತ್ತನ್ನ ಮನಬಂದಂತೆ ಆಡಬಹುದಾಗಿತ್ತು. ಆದರೆ ಬುದ್ಧ ನಡುರಾತ್ರಿಯಲ್ಲಿ ಮನೆಗೆ ಹೋಗ್ಬಿಟ್ಟ. ಅದಕ್ಕೆ ಅವನ ಮಹಾನ್ ಚೇತನ, ಮಹಾನ್ ಮಾನವವಾದಿ ಅಂತಕ್ಕಂಥ ನಾನು ಯಾಕೆ ನಡುರಾತ್ರಿಯಲ್ಲಿ ಮನೆ ಬಿಟ್ಟ ಹೋದ ಅಂತಕ್ಕಂಥ ವಿಚಾರ ಬಹುಶಃ ಸಮಾಜಕ್ಕೆ ಇವತ್ತಿನ ದಿನಗಳಲ್ಲಿ ಕೂಡ ಅರ್ಥ ಆಗೇ ಇಲ್ಲ. ಶಾಂತಿ ಬೇಕಾಗಿತ್ತ, ಸಮಾಜದ ಪರಿವರ್ತನೆ ಬೇಕಾಗಿತ್ತ, ಕೊಳ್ಳಿಯರ ದಂಗೆಯನ್ನು ನೋಡಬೇಕಾಗಿತ್ತ, ತಂದೆಯ ಮುಗುಡದಿಂದ ಹೊರಬರಬೇಕಾಗಿತ್ತ, ಶಾಂತಿ ಬೇಕಾಗಿತ್ತ, ದುಃಖದ ನಿವಾರಣೆ ಬೇಕಾಗಿತ್ತ, ಬುದ್ಧ ಯಾಕೆ ಮನೆ ಬಿಟ್ಟ. ಅದಕ್ಕೆ ಇವತ್ತಿನ ಸಮಾಜಕ್ಕೆ ಬುದ್ಧ ಮಧ್ಯದ ಬೆಳಕಾದ, ಮಹಾನ್ ಮಾನವತಾವಾದಿಯಾದ, ಜಗತ್ತಿಗೆ ಬೆಳಕಾದ, ನಮ್ಮೆಲ್ಲರ ನಾಯಕನಾದ. ಇವತ್ತಿನ ದಿವಸ ವಿಶ್ವದ 20ಕ್ಕೂ ಅಧಿಕ ರಾಷ್ಟ್ರ ಬುದ್ಧನ ಸಿದ್ಧಾಂತ ಮೇಲೆ ನಿಂತಿದೆ. ಚೀನಾ, ನೇಪಾಳ, ಟಿಬೆಟ್, ಮಯನ್ಮಾರ್ ಅಂತಕ್ಕಂಥ ರಾಷ್ಟ್ರಗಳು ಬುದ್ಧನ ಹಾದಿಯಲ್ಲಿ ನಿಂತಾವೆ. ಇವತ್ತಿಗೂ ಹೋಗಿ ಕೇಳಿ ಬುದ್ಧ ಯಾರು ಕೇಳಿದ್ರೆ ನಮ್ಮ ತಂದೆ ಅಂತ ಹೇಳ್ತಾರೆ, ನಮ್ಮನ್ನು ಹುಟ್ಟು ಹಾಕಿರ್ತಕ್ಕಂಥ ಪಿತೃ ಅಂತ ಹೇಳ್ತಾರೆ, ನಾವು ನಿಂತಿರೋದೇ ಪುತ್ರ ಸಿದ್ಧಾಂತ ಅಂತ ಹೇಳ್ತಾರೆ. ಅದಕ್ಕೆ ಚೀನಾ ಇವತ್ತಿನ ದಿವಸ ವಿಶ್ವದ ನಮ್ಮ ಒನ್ ರಾಷ್ಟ್ರ ಆಗಿ ನಿಂತಾ ಇದೆ. ಯಾಕೆ ಅದೇ ಪುತ್ರ ಸಿದ್ಧಾಂತ. ಅದಕ್ಕೆ ಬುದ್ಧ ವಿಶ್ವಕ್ಕೊಂದು ಮಹಾನ್ ಚೇತನ ಅಂತ ನಾನು ಹೇಳಿದ್ದು. ಎಂಟನೇ ಸಾಮಾಜಿಕ ಕ್ರಾಂತಿ, ಸಾಮಾಜಿಕ ಕಹಳೆ 12ನೇ ಶತಮಾನದಲ್ಲಿ ಕಲ್ಯಾಣದ ಕುವರ ಯಾವ ರೀತಿ ಓದಿದ್ರು ಅಂದ್ರೆ ಬಹುಶಃ ಇವತ್ತಿನ ಸಮಾಜಕ್ಕೆ 4,000 ವಚನ ಸಿಕ್ಕಾವೆ, 1,200 ವಚನ ಸರ್ಕಾರ ನಡೆಯಲಿದ್ದಾವೆ. ಆ ವಚನಗಳ ಮುಖಾಂತರ ಜಗತ್ತು ಪರಿವರ್ತನೆ ಆಗಿದೆ, ಕರ್ನಾಟಕ ಪರಿವರ್ತನೆ ಆಗಿದೆ, ಕಲ್ಯಾಣದ ಕ್ರಾಂತಿ ಆಗಿದೆ, ಸಾಮಾಜಿಕ ನ್ಯಾಯ ಸಿಕ್ಕಿದೆ, ಸಮಾನತೆ ಬಂದಿದೆ ಅಂತ ಹೇಳ್ತಾರೆ. ಕಾರಣ ಅಣ್ಣ ಬಸವಣ್ಣ, ಎಂತಹ ಸಿದ್ಧಾಂತ ಬಸವಣ್ಣ. ಹೆಂಗ ಬೇಕಾದ್ರೂ ಇರ್ಬೋದಾಗಿತ್ತು, ಬಿಜ್ಜಳನ ಅಸ್ತಾನದಲ್ಲಿ ಮನಬಂದಂತೆ ಇರಬಹುದಾಗಿತ್ತು. ಆ ಚೇತನ, ಆ ಮಹಾನ್ ಮಾನವತಾವಾದಿ, ಆ 12ನೇ ಶತಮಾನದ ಹರಿಕಾರ ಸಮಾನತೆಗಾಗಿ ಇದನ್ನೆಲ್ಲ ಬರೀತ ವಚನಗಳ ರಚನೆ ಮಾಡಿದ. 12,000 ಸೂರ್ಯನಿಗೆ ಜಾಗ ಕೊಟ್ಟ, 1,00,000ಕ್ಕೂ ಅಧಿಕ ವಚನ ಕಾಲಿಗೆ ಕಲ್ಯಾಣದ ಕ್ರಾಂತಿ ಮಾಡಿಸಿದ. ಅಲ್ಲಿ ಯಾರಿದ್ರು, ಎಲ್ಲರಿದ್ರು, ಮಾದಾರ ಚಲ್ಲೆಯೇ ಇದ್ದ, ಕರಳೆಯೇ ಇದ್ದ, ಕಕ್ಕೆಯೇ ಇದ್ದ, ಎಲ್ಲರೂ ಇದ್ರು. ಅಕ್ಕ ಬಂದಿದ್ದಾಗ ಅಕ್ಕನಿಗೆ ಮಾತು ಹೇಳಿದ, ಬಾ ಅಕ್ಕ ಬಾ ಇದು ಹಿಂದಸ್ತಾನ ಅಂತಕ್ಕಂಥ ಮಾತನ್ನ ಹೇಳಿದ. ಅಲ್ಲವನ್ನು ಅಧ್ಯಕ್ಷರಾಗಿ ಮಾಡಿದ ಸಾಮಾಜಿಕ ಪರಿವರ್ತನೆ ಮಾಡಿಕೊಂಡಿದ್ದ ಅಲ್ಲಿ ಬಸವಣ್ಣ. ಅದಕ್ಕೆ ನಾವು ಬದುಕ್ತಾ ಇದೀವ ಸಮಾಜದಲ್ಲಿ ಆ ರೀತಿ ಅಂತಕ್ಕಂಥದ್ದು. ಅದಕ್ಕೆ ನನ್ನ ಟೈಟಲು ಸತ್ವಹೀನ ಸಮಾಜಕ್ಕೆ ತತ್ವರಹಿತ ಸಿದ್ಧಾಂತ ಸಾರಿರತಕ್ಕಂಥ ಮಹಾನ್ ಚೇತನರು ಬುದ್ಧ ಬಸವ ಅಂಬೇಡ್ಕರ್. ಹಾಗಾದ್ರೆ ಜಗತ್ತಲ್ಲಿ ಮತ್ತೆ ಬೇರೆ ಯಾರು ಹುಟ್ಟಲೇನು? ಬಹಳ ಜನ ಹುಟ್ಟಿದ್ರು. ಕಾರ್ಲ್ ಮಾರ್ಕ್ಸ್ ಅಂತ ಪಿತಾಮಹ ಆಗಿದ್ರು, ದಾಂಟೆ ಅಂತ ಹೋಗಿದ್ರು, ಬಮಾಸೆ ಅಂತ ಹೋಗಿದ್ರು, ಬಹಳ ಜನ ಹುಟ್ಟಿದ್ರು. ಆದ್ರೆ ಸಮಾಜಕ್ಕೆ ತನ್ನನ್ನ ತಾನು ನೋಯಿಸಿಕೊಂಡು, ಸಮಾಜಕ್ಕೆ ಮುಖ ಕೊಟ್ಟು, ಯಾವತ್ತಿಗೂ ಬೆನ್ನೆಣ್ಣೆ ಕೊಡದೆ ಸಿದ್ಧಾಂತದಲ್ಲಿ ಶಾಂತಿ ಮುಖಾಂತರ, ಸಮಾನತೆ ಮುಖಾಂತರ, ಅಸ್ಮಿತೆ ಮುಖಾಂತರ, ನೈತಿಕತೆ ಮುಖಾಂತರ, ಸತ್ಯದ ಮುಖಾಂತರ, ಪರಿಕಲ್ಪನೆ ಮುಖಾಂತರ, ಎಲ್ಲ ರೀತಿಯಾಗಿರ್ತಕ್ಕಂಥ ನ್ಯಾಯ ಕೊಟ್ಟರು ನೋಡಿ, ಅದನ್ನು ನಾವು ಮಾತಾಡಬೇಕಾಗಿರುವಂತಹ ದಿವಸ. ಇವತ್ತಿನ ದಿವಸ ನಾವು ಮಾತಾಡ್ತೇವೆ ಜ್ಞಾನ ಜಗತ್ತನ್ನ ಆಡ್ತಿದೆ ಅಂದ್ರೆ ಇಬ್ಬರು ಹೇಳಿದ್ರ ಇಬ್ಬರಿದ್ದಾರೆ. ಅದಕ್ಕೆ ಪುಟ್ಟ ನನ್ನ ಪ್ರದೇಶದ ಕಳೆಕಂದೆ ಅನ್ನ 12ನೇ ಶತಮಾನದಲ್ಲಿ ಉಳ್ಳವರು ಒಬ್ರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್, 19ನೇ ಶತಮಾನದ ಹರಿಕಾರ, ಮಹಾನ್ ಮಾನವತಾವಾದಿ, ಜಗತ್ತಿನ ಸೂರ್ಯ ಯಾಕಾದ್ರು ಅಂತಕ್ಕಂಥ ದೊಡ್ಡ ವಿಚಾರ ಇವತ್ತಿನ ದಿವಸ. ದೊಡ್ಡ ವಿಚಾರ ಯಾಕೆ ಮಹಾನ್ ಚೇತನ, ಮಹಾನ್ ಮಾನವತಾವಾದಿ ಅಂತ ಕರ್ಕೊಂಡ್ರು ಅಂತಕ್ಕಂಥ ದೊಡ್ಡ ವಿಚಾರ ಇವತ್ತಿನ ದಿವಸ. ಪ್ರಿಯ ಮಿತ್ರರೇ, ಜಗತ್ತಿನ 218ಕ್ಕೂ ಅಧಿಕ ರಾಷ್ಟ್ರಗಳನ್ನ ಹೋಗಿ ಕೇಳಿ, ನೀವು ಇವತ್ತಿಗೂ ಕೇಳಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರು ಅಂತ ಕೇಳಿದ್ರೆ ವಿಶ್ವ ಜ್ಯೋತಿ ಅಂತಾರೆ, ವಿಶ್ವರತ್ನ ಅಂತಾರೆ, ದಿ ಪವರ್ ಆಫ್ ನಾಲೆಜ್ ಅಂತಕ್ಕಂಥದ್ದನ್ನು ಬಿಚ್ಚಿ ಹೇಳ್ತೀನಿ. ವಿಶ್ವದ ಭಾರತೀಯ, ವಿಶ್ವದ ಜ್ಞಾನ, ವಿಶ್ವ ಜ್ಞಾನ ಅಂತ ಅವರು ಹುಟ್ಟುವ
ಮತ್ತೆ ಮೇಲೆ ಮೇಲೆ ಕೋಟ್ ಹಾಕೊಂಡು ನನ್ನ ದೇಶ ಭಾರತ ನನ್ನ ಜನ ಅಂತ ಜನಕ್ಕಾಗಿ ದೇಶಕ್ಕಾಗಿ ಹೋರಾಟ ಮಾಡಿದ್ರು. ಅದಕ್ಕೆ ಅಂಬೇಡ್ಕರ್ ಅವರು ಸಮಾನ ಚೇತನ ಭಾರತೀಯ ಮಹಾನ್ ಚೇತನ ಯಾರಿಗೆ ಬೇಕಾಗಿತ್ತು? ಬೇಕಾಗಿತ್ತ ಸಮಾಜ ನನಗೆ ಯಾಕೆ ಬೇಕು ಸಮಾಜ ಅಂತಕ್ಕಂತ ಒಂದು ಇಟ್ಟು ಒಂದು ಪ್ರಶ್ನೆ ಮಾಡ್ಕೊಳ್ಬೇಕು. ನನಗಾಗಿ ನಾನು ಬದುಕುವ ವೇಳೆಯಲ್ಲಿ ಸಮಾಜಕ್ಕಾಗಿ ಬರ್ತಿದ್ರು ನೋಡಿ, ಅದು ದೊಡ್ಡ ವಿಷಯ. ಅದಕ್ಕೆ ಮಹಾನ್ ಚೇತನ ಆಗ್ತಾರೆ. ನನಗಾಗಿ ನಾನು ಬರ್ತಾ ಇದ್ದೆ ಕೃಷ್ಣ ಹತ್ತೊಂಬತ್ತನೇ ಶತಮಾನ ಅಸ್ಪೃಶ್ಯತೆಯ ಸಮಾಜ, ಅಸಮಾನತೆಯ ಸಮಾಜ, ಚಿತ್ತು ತಿನ್ನುವ ಬರ್ತಾ ಕಷ್ಟ ನೋವು ಎಲ್ಲ ಇತ್ತು. ತಾಯಿ ರಮಾತಾಯಿ ಜಂಪರ್ ಹೊಲಿತಾ ಇದ್ರು, ಜಂಪರ್ ಹೊಲಂದು ದಿನಾಗ 5 ರೂಪಾಯಿ ಬಾಬಾ ಸಾಹೇಬ್ ಕೊಡ್ತಾ ಇದ್ರು, ಅಂಬೇಡ್ಕರ್ ಅವರು ಕೊಡ್ತಾ ಇದ್ರು. ಅಂತಹ ವ್ಯಕ್ತಿಯಲ್ಲಿ ಅಂತಹ ಕಷ್ಟದಲ್ಲಿ ಅಂತಹ ಬಡತನದಲ್ಲಿ ಸಮಾಜಕ್ಕೆ ನಾನು ಕೊಡ್ಬೇಕಂತಕ್ಕಂಥದ್ದು, ದೇಶಕ್ಕೆ ನಾನು ಕೊಡ್ಬೇಕಂತಕ್ಕಂಥದ್ದು, ತಾಯಿ ಭಾರತ ಮಾತೆ ಅಸಮಾನತೆಯಿಂದ ನಡುತ್ತಾ ಇದ್ದಾಳೆ, ಅವಳಿಗೆ ಏನಾದರೂ ಕೊಡ್ಬೇಕಂತಕ್ಕಂಥ ಆ ಒಂದು ವ್ಯಕ್ತಿತ್ವ ಇತ್ತಲ್ಲ, ಆ ಒಂದು ಅಸ್ಮಿತೆ ಇತ್ತಲ್ಲ, ಆ ಒಂದು ನೈತಿಕತೆ ಇತ್ತಲ್ಲ, ಆ ಒಂದು ಜ್ಞಾನ ಇತ್ತಲ್ಲ, ಆ ಒಂದು ಪರಿಪಕ್ವತೆ ಇತ್ತಲ್ಲ, ಆ ಒಂದು ನಾಲೆಜ್ ಇತ್ತಲ್ಲ, ಯಾರಿಗೆ ಬೇಕಾಗಿತ್ತು ಸಮಾಜ ಅಂತಕ್ಕಂಥದ್ದು ನೋಡಿ ವಿಚಾರ ಮಾಡಿ ಸಾಧ್ಯ. ಅದಕ್ಕೆ ಅಂಬೇಡ್ಕರ್ವನ್ನ ಜಗತ್ತಿನ ವಿಶ್ವಜ್ಞಾನಿ ಅಂತ ಹೇಳ್ತಕ್ಕಂಥ ಒಂದು ವಿಚಾರ. ಯಾಕೆ ಎಂತೆಂಥ ಕೋರ್ಸ್ಗಳನ್ನು ಮುಗಿದ್ರು, ಹೆಂಗೆ ಬೇಕಾದ್ರೂ ಬದುಕುವುದಾಗಿತ್ತು, ಆದರೆ ಆ ತಲೆಯಲ್ಲಿರ್ತಕ್ಕಂಥ ವಿಚಾರ ಇತ್ತಲ್ಲ, ನನ್ನ ದೇಶ ನನ್ನ ಜನ ನನ್ನ ದೇಶಕ್ಕೆ ನಾವು ಕೊಡ್ಬೇಕಂತಕ್ಕಂಥದ್ದು ಆ ವಿಚಾರ ಯಾವಾಗಿರ್ತಕ್ಕಂಥ ನೋಡಿ. ನೀವು ಯಾರಿಗೆ ಬೇಕಾಗಿತ್ತು 2 ವರ್ಷ 11 ದಿನ 18 ದಿನ ಹೆಂಡತಿ ಮನೆ ಮಕ್ಕಳು ಎಲ್ಲವನ್ನು ಬಿಟ್ಟು ಬರ್ಬೋದು ಭಾರತಕ್ಕೆ 1949 ಆಯ್ಕೆ ಸರಿದಾರ. ಇವತ್ತು ನಾನು ಕುಳಿತಿದ್ದೀವಿ, ನಾವು ಕುಳಿತಿದ್ದೀವಿ, ನಾನು ಮಾತಾಡ್ತಾ ಇದ್ದೀನಿ, ನಾವೆಲ್ಲ ನೋಡ್ತಾ ಇದ್ದೀವಿ ಅಂದರೆ ಆ ಸರಿದಾರ ಪೂರ್ಣ ಖರ್ಚು ಆಗ್ತಿದ್ಯಾ ಅವ್ರು ನೆನೆಸ್ಬೇಕಾಗ್ತದೆ. ಅದಕ್ಕೆ ಅವರು ನಾನು ಯಾವತ್ತೂ ಹೇಳ್ತೇನೆ, ಸಮಾಜಕ್ಕೆ ಯಾವತ್ತಿತ್ತು ಯಾವತ್ತಿಗೂ ಕೂಡ ಅಂಬೇಡ್ಕರ್ ಅವರು ಬೆನ್ನು ಕೊಡದೇ ಇಲ್ಲ, ಮುಖಾನೇ ಕೊಟ್ಟು ಮಾತಾಡಿದ್ರು. ಯಾಕೆ ದೊಡ್ಡ ಸಮಸ್ಯೆ ಏನಂದ್ರೆ ಜಗತ್ತಿಗೆ ಈ 3 ಅರ್ಥ ಆಗಿಲ್ಲ. ಈ 3 ಜಗತ್ತಿಗೆ ಅರ್ಥ ಆಗಿದ್ರೆ ವಿಶ್ವದ 218 ಅಧಿಕ ರಾಷ್ಟ್ರಗಳು ಡಾಕ್ಟರ್ ಪ್ರಿಪೇರ್ ಆಗಿರ್ತಾರೆ ಏನು ಗೊತ್ತು, ಭಾರತಕ್ಕೆ ಗೊತ್ತಿಲ್ಲ. ದೊಡ್ಡ ಸಮಸ್ಯೆ ವಿಶ್ವದ 218 ಅಧಿಕ ರಾಷ್ಟ್ರಗಳು ಡಾಕ್ಟರ್ ಪ್ರಿಪೇರ್ ಆಗಿರೋ ಒಂದು ದಿನವನ್ನ ನಾಲೆಜ್ ಡೇ ಅಂತ ಆಚರಣೆ ಮಾಡ್ತವೆ, ನಮಗೆ ಅರ್ಥ ಆಗಿಲ್ಲ. ವಿಶ್ವದ 218 ರಾಷ್ಟ್ರಗಳು ಮಹಾಪರಿನಿರ್ವಾಣದ ಡಿಸೆಂಬರ್ ಆಂತರಿಕ ಆಚರಣೆ ಮಾಡ್ತವೆ, ನಮ್ಗೆ ಅರ್ಥ ಆಗಿಲ್ಲ. ಇವತ್ತಿನ ದಿವಸ ಈ 3 ಜಗತ್ತಿಗೆ ಅರ್ಥ ಆಗಿದ್ರೆ, ಈ 3 ಜಗತ್ತಿಗೆ ನಮ್ಗೆ ಅರ್ಥ ಆಗಿದ್ರೆ, ಈ 3 ನಾವು ಅರ್ಥಿಸಿಕೊಂಡಿದ್ರೆ ಬಹುಶಃ ನಮಗೆ ಬರುತ್ತಾ ಇರಲಿಲ್ಲ. ಅದಕ್ಕೆ ಈ ಮಹಾನ್ ಚೇತನರು, ಈ ಮಹಾನ್ ಮಾನವತಾವಾದಿಗಳು, ಈ ಜ್ಞಾನಿಗಳು ಜಗತ್ತಿನಲ್ಲಿ ಹೆಚ್ಚಿರ್ತಕ್ಕಂಥ ಕಿಚ್ಚು ಅಂತಿಂತಲ್ಲ, ಅದು ವಿವೇಕದ ಕಿಚ್ಚು, ಅದು ಸದ್ಗುಣದ ಕಿಚ್ಚು, ಅದು ಅರಿವಿನ ಕಿಚ್ಚು, ಅದು ಮಾನವೀಯತೆಯ ಕಿಚ್ಚು, ಅದು ಪರಿಕಲ್ಪನೆಯ ಕಿಚ್ಚು, ಅದು ನೈತಿಕತೆಯ ಕಿಚ್ಚು, ಅದು ಸಮೃದ್ಧಿಯ ಕಿಚ್ಚು, ಅದು ಬೆಳಕಿನ ಕಿಚ್ಚು, ಅದು ತತ್ವದ ಕಿಚ್ಚು, ಅದು ಸಿದ್ಧಾಂತದ ಕಿಚ್ಚು. ನಮ್ಗೆ ಯಾಕೆ ಅರ್ಥ ಆಗಲಿಲ್ಲ ಅಂತಕ್ಕಂಥ ವಿಷಯಗಳೇನು ಸಹ ನಾನು ಮಾತನಾಡಿಕೊಂಡಿದ್ದೇನೆ. ನಮ್ಗೆ ಯಾಕೆ ಅರ್ಥ ಆಗಲಿಲ್ಲ ಆ ಕಿಚ್ಚು? ಬಹುಶಃ ಈ 3 ಸಮಾಜಕ್ಕೆ ಅರ್ಥ ಆಗಿದ್ರೆ, ಬಹುಶಃ ಈ 3 ನಮ್ಗೆ ಅರ್ಥ ಆಗಿದ್ರೆ ನಾವು ಯಾವ ರೀತಿ ಹೋಗ್ತಾ ಇದ್ದೀವಿ ಸಮಾಜದಲ್ಲಿ? ಈ 3 ನಮ್ಮ ತಾಯಿ ನೋಡ್ಕೊಂಡಿದ್ದೀವಿ ನೀವು ನೋಡಿ, ಜಗತ್ತಿನ ಬೆಳಗಿರ್ತಕ್ಕಂಥ ಬುದ್ಧನನ್ನು ನೋಡಿ, ಸಮಾನತೆ ಹರಿಕಾರ ಬಸವನನ್ನು ನೋಡಿ, ವಿಶ್ವಜ್ಞಾನಿ ವಿಶ್ವರತ್ನ ಮಹಾನ್ ವ್ಯಕ್ತಿತ್ವ ಮಹಾನ್ ಜ್ಞಾನಿ ಅಂಬೇಡ್ಕರ್ ಯಾವುದಾವ್ರು. ಅದಕ್ಕೆ ಸತ್ವಹಿತ ಸಮಾಜಕ್ಕೆ ತತ್ವ ಸಿದ್ಧಾಂತ ಸಾರಿದ ಮಹಾನ್ ಚೇತನರು ಬುದ್ಧ ಬಸವ ಅಂಬೇಡ್ಕರ್ ಎಲ್ಲ ಜ್ಞಾನಿಗಳ ಪೈಕಿ ಈ 3 ಭಾರತದ ಮುಖ್ಯ ಭೂಮಿಕೆಯಲ್ಲಿ ಮುಂದೆ ಬಂದಿರ್ತಕ್ಕಂಥ. ಅದಕ್ಕೆ ಈ 3 ನಡೆಸಬೇಕಾಗ್ತದೆ. ನಿತ್ಯ ನಡೆಸೋಣ ಬುದ್ಧನನ್ನ ಸತ್ಯ ತಾನಾಗಿ ಅರಿವಾಗುತ್ತದೆ, ನಿತ್ಯ ನಡೆಸೋಣ ಬುದ್ಧನನ್ನ ಸತ್ಯ ತಾನಾಗಿ ಅರಿವಾಗುತ್ತದೆ, ನಿತ್ಯ ಪರಿಕಲ್ಪನೆಯಲ್ಲಿ ಬರಲಿ ಬಸವಣ್ಣ ಸಮಾನ ನಿತ್ಯ ಪರಿಕಲ್ಪನೆಯಲ್ಲಿ ಬರಲಿ ಬಸವಣ್ಣ ಸಮಾನತೆ ತಾನಾಗಿ ಬರ್ತದೆ ಅಂಬೇಡ್ಕರ್ ಜ್ಞಾನ ಅರ್ಥ ಆದರೆ ಜಗತ್ತು ಬೆಳಕಾಗ್ತದೆ. ಭಾರತ ಜಗತ್ತಿನ ಮುಖ್ಯ ಭೂಮಿಕೆಯಲ್ಲಿ ಜಗದ್ಗುರು ಭಾರತ ಆಗಿ ನಿಂತುಕೊಳ್ತದೆ. ನಿತ್ಯ ನಡೆಸೋಣ ಬುದ್ಧನನ್ನ, ನಿತ್ಯ ನಡೆಸೋಣ ಬಸವಣ್ಣನನ್ನ, ನಿತ್ಯ ನಡೆಸೋಣ ಅಂಬೇಡ್ಕರ್ ಅವರನ್ನ. ಜೈ ಭೀಮ್, ಜೈ ಬುದ್ಧ, ಜೈ ಬಸವಣ್ಣ.